subscribe now and press the bell icon. Never miss an update. ನಿಪ್ಪನ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗುಜರಾತೀಸ್ ಮಾಡ್ತಾರಲ್ಲ ದಾಲ್ ಡೋಕ್ಲಾ, ಮಿಕ್ಸ್ಡ್ ದಾಲ್ ಡೋಕ್ಲಾ, ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಅರ್ಧ ಕಪ್ಪು ಕಡಲೆಬೇಳೆ, ಆ ಕಪ್ ನೋಡ್ಕೊಳ್ಳಿ, ಅದೇ ಕಪ್ ಮೆಜರ್ಮೆಂಟಲ್ಲಿ ಹಾಕಬೇಕು, ಅಥವಾ ನಿಮ್ಮ ಹತ್ರ ಯಾವುದಿದೆಯೋ ಆ ಕಪ್ಪಲ್ಲಿ ಹಾಕ್ಕೊಳ್ಳಿ. ಕಾಲು ಕಪ್ಪು ಹೆಸರು ಬೇಳೆ ಎರಡನ್ನೂ ಒಟ್ಟಿಗೆ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಅದಕ್ಕೆ ನೀರು ಹಾಕಿ ತೊಳೆದು 4 ಗಂಟೆ ಕಾಲ ನೆನೆಸಿ, ಮತ್ತು ನೀರೆಲ್ಲ ಬಸ್ದುಬಿಟ್ಟು ಬ್ಲೆಂಡರ್ ಬೌಲಿಗೆ ಹಾಕ್ಕೊಳ್ಳಿ. ಒಂಚೂರು ನೀರಿಡಬೇಡಿ. ಅದಕ್ಕೆ ಇವಾಗ ಜಿಂಜರ್ ಒಂದು 1/2 ಇಂಚು ಚಾಪ್ ಮಾಡಿರೋದು, ಕಟ್ ಮಾಡಿರೋದು ಜಿಂಜರ್ ಅಂದರೆ ಶುಂಠಿ, ಮತ್ತು 2 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರ ಬೇಕಾದರೆ 1/2 ಜಾಸ್ತಿ ಹಾಕ್ಕೊಳ್ಳಿ, 2 ಸಾಕಾಗತ್ತೆ ಆ್ಯಕ್ಚುಲಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1/2 ಕಪ್ಪು ಗಟ್ಟಿ ಮೊಸರು. ಹುಳಿ ಹಾಕಿದ್ರು ಆಗುತ್ತೆ, ನಾನು ಹುಳಿ ಹಾಕಿದ್ದೀನಿ ಸ್ವಲ್ಪ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ ಬೇರೆ ನೀರು ಹಾಕಬೇಡಿ. ದಪ್ಪ ಇರಬೇಕು ಹಿಟ್ಟು. ನೋಡಿ ಎಷ್ಟು ದಪ್ಪಕ್ಕೆ, ಎಷ್ಟು ಚೆನ್ನಾಗಾಗಿದೆ ಹಿಟ್ಟು ನೋಡೋದಲ್ಲ, ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ. ಇವಾಗ ಅದು ಗ್ರೈಂಡ್ ಮಾಡಿರೋ ಹಿಟ್ಟನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದಕ್ಕೆ ನೀರಿಗೆ ಏನೂ ಹಾಕಬೇಡಿ, ಎಲ್ಲ ಹಿಟ್ಟನ್ನು ಬಸ್ದು ಹಾಕ್ಕೊಳ್ಳಿ, ಅಷ್ಟೇ ಮಾಡಿದ್ರೆ ಸಾಕು. ಅದಕ್ಕೆ ಇವಾಗ 1/2 ಟೀಸ್ಪೂನು ಕುಕಿಂಗ್ ಸೋಡಾ ಹಾಕ್ಕೊಳ್ಳಿ, ಫ್ರೆಶ್ಶಾಗಿ ತಂದಿದ್ದೇ ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ರ್ಯಾಪ್ ಮಾಡಿಬಿಟ್ಟು 4-5 ಗಂಟೆ ತನಕ ಫರ್ಮೆಂಟ್ ಮಾಡಲಿಕ್ಕೆ ಇಡಿ. ನೋಡಿ ಇವಾಗ ಫರ್ಮೆಂಟ್ ಆಗಿದೆ, 4-5, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ, ಎಷ್ಟು ಎತ್ತರಕ್ಕೆ ಮೇಲ್ಗಡೆ ಉಬ್ಬಿ ಬಂದುಬಿಟ್ಟಿದೆ ಹಿಟ್ಟು. ಹೌದಾ, ಫ್ರೆಶ್ ಹಾಕ್ಬೇಕು ಯಾವತ್ತೂ ನಿಮ್ಮದು ಕುಕಿಂಗ್ ಸೋಡಾ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ನೋಡಿ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ, ಗೊತ್ತಾಗುತ್ತೆ ನಿಮ್ಗೆ ಮಿಕ್ಸ್ ಮಾಡ್ಬೇಕಾದ್ರೆ. ಹೌದಾ, ಈಗ ಅದಕ್ಕೆ 1/2 ಟೀಸ್ಪೂನು ಸಕ್ಕರೆ ಹಾಕಿ, ಮತ್ತು ಅರಿಶಿನ ಪುಡಿ 1/5 ಟೀಸ್ಪೂನ್ ಹಾಕ್ಕೊಳ್ಳಿ, ಲಿಂಬೆಹಣ್ಣಿನ ಜ್ಯೂಸು 1 ಟೀಸ್ಪೂನ್ ಹಾಕ್ಕೊಳ್ಳಿ, 2 ಟೀಸ್ಪೂನು ಸನ್ಫ್ಲವರ್ ಆಯಿಲ್ ಹಾಕಿದ್ದೀನಿ ನಾನು, ನೀವು ಬೇಕಾದ್ರೆ ಆಲಿವ್ ಆಯಿಲು ಹಾಕ್ಕೋಬೋದು, ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೆ, ಅದರಿಂದ ಅದೇ ಹಾಕಿದ್ದೀನಿ. 2 ಟೀಸ್ಪೂನ್ ಹಾಕಿ ಚೆನ್ನಾಗಿ ಅದನ್ನು ಪೂರ್ತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಪೂರ್ತಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಚೇಂಜ್ ಆಗಿ ಬಂದ್ಬಿಡುತ್ತೆ ನೋಡಿ, ಈಗ ಅರಿಶಿನ ಹಾಕಿದ್ದೀವಲ್ಲ ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿಬಿಡ್ತೀವಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ 1/3 ಟೀಸ್ಪೂನು ಇನೋ ಸಾಲ್ಟು ಲೆಮನ್ ಫ್ಲೇವರ್ ಹಾಕಿದ್ದೀನಿ, ಅದು ಹಾಕಿಬಿಟ್ಟು ಒಂದು 5 ನಿಮಿಷನೂ ಕೆಳಗಿಡಬಾರ್ದು. ಈಗ ನೋಡಿ ಅದನ್ನ ಗ್ರೀಸ್ ಮಾಡ್ಕೊಳ್ಳಿ ಪಾತ್ರೆನ, ಕುಕ್ಕರ್ ಪಾತ್ರೆಯಲ್ಲಿ ಹಾಕಿದ್ದೀನಿ ನಾನು, ಅದರಲ್ಲಿ ಹಾಕ್ಕೊಳ್ಳಿ ನೋಡಿ, ಫ್ರಾತಿ ಆಗಿದೆ, ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ. ಉದ್ದಿನ ಹಿಟ್ಟು ಹೇಗೆ ಬೀಳುತ್ತಲ್ಲ ಹಾಗೆ ಬೀಳಬೇಕು, ಲೇಯರ್ ಲೇಯರ್ ಆಗಿ ಬೀಳಬೇಕು. ಈಗ ಅದನ್ನು ಟ್ಯಾಪ್ ಮಾಡ್ಕೊಳ್ಳಿ, ಲೆವೆಲ್ ಮಾಡಲಿಕ್ಕೆ ಪ್ಯಾಟ್ ಮಾಡ್ಕೊಳ್ಳಿ. ಈಗ ಸ್ಟೀಮರ್ ಕಾದಿದೆ, ಅದರಲ್ಲಿಡಿ. ಕರೆಕ್ಟಾಗಿ 8 ನಿಮಿಷದಲ್ಲಿ ಕುಕ್ಕಾಗಿ ಬಂದುಬಿಡ್ಬೇಕು, ಇಲ್ಲದ್ರೆ ನಾವು ಮಾಡಿರೋ ಹಿಟ್ಟು ಕರೆಕ್ಟಾಗಿಲ್ಲ ಅಂತ ಅರ್ಥ. ಓಕೆ, 6-8 ಮಿನಿಟ್ಸಲ್ಲಿ ಕುಕ್ಕಾಗಿ ಬಿಡತ್ತಿದ್ದು ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಗುಬ್ಬಿ ಕುಕ್ಕಾಗಿ ಬಂದುಬಿಟ್ಟಿದೆ ನೋಡಿ. ಇವಾಗ ನೋಡಿ ಅದಕ್ಕೆ ಇದು ಹಾಕ್ತೀನಿ ನೋಡಿ, ಚಾಕು ಹಾಕ್ತೀನಿ ನೋಡಿ, ನೋಡೋದಲ್ಲ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಈಗ ಅದನ್ನು ರಿವರ್ಸ್ ಮಾಡ್ಕೊಳ್ಳಿ, ಆಗ ಅದರಲ್ಲಿ ಬಂದುಬಿಡುತ್ತೆ. ಅದು ಕೂಲ್ ಮಾಡಿಬಿಟ್ಟು ಆದಮೇಲೆ ಒಂದು 5 ಮಿನಿಟ್ಸ್ ಕೂಲ್ ಮಾಡಿದ್ಮೇಲೆ ಹಾಗೆ ರಿವರ್ಸ್ ಮಾಡಿ, ಇವಾಗ ಪರ್ಫೆಕ್ಟಾಗಿ ಕುಕ್ಕಾಗಿದೆ ನೋಡಿ. ಹೌದಾ, ಈಗ ಅದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡುವಾಗ ಗೊತ್ತಾಗುತ್ತೆ ನೋಡಿ ನಿಮಗೆ ಹೇಗೆ ಅಂದರೆ ಪರ್ಫೆಕ್ಟಾಗಿ ಸಾಫ್ಟಾಗಿ ಕುಕ್ಕಾಗಿದೆ ಅಂತ. ಇವಾಗ ನಿಮಗೆ ಹೇಗೆ ಶೇಪ್ ಬೇಕೋ ಹಾಗೆ ನೀವು ಕಟ್ ಮಾಡ್ಕೋಬೇಕು ರಿಕ್ವೈರ್ಡ್ ಶೇಪಲ್ಲಿ. ಹಾಂ ನೋಡಿ, ಆಯ್ತು. ಈಗ ಅದಕ್ಕೆ ನಾವು ಒಗ್ಗರಣೆ ತಯಾರು ಮಾಡೋಣ. 2 ಟೇಬಲ್ಸ್ಪೂನು ಅಂದರೆ 6 ಟೀಸ್ಪೂನು ಕುಕಿಂಗ್ ಆಯಿಲ್ನ ಹಾಕ್ಕೊಂಡು ಅದು ಬಿಸಿ ಆಗುತ್ತೆ, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ, 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ, 1.5 ಟೀಸ್ಪೂನು ಎಳ್ಳು ಹಾಕ್ಕೊಳ್ಳಿ ಬಿಳಿ ಎಳ್ಳು. ಎಲ್ಲನೂ ಚೆನ್ನಾಗಿ ಮೂರೂ ಚಟಪಟ ಆಗುತ್ತಲ್ಲ, ಮೂರೂ ಚೆನ್ನಾಗಿ ಚಟಪಟ ಆಗಲಿ, ಒಂದೇ ಸತಿ ಆಗುತ್ತೆ ಅದು ನೋಡಿ, ಆಗ್ತಾ ಇದೆ. ಈಗ ಅದಕ್ಕೆ 2 ಪಿಂಚು ಹಿಂಗ್ ಪೌಡ್ರ್ ಹಾಕ್ಕೊಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಆಮೇಲೆ 2 ಹಸಿಮೆಣಸಿನ್ಕಾಯಿ ಸಪೂರ ಕಟ್ ಮಾಡಿ ಜಿಲಿಯನ್ ಕಟ್ಟಿಂಗ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿ ಅದು ಅದರಲ್ಲಿ ಖಾರ ಬಿಟ್ಕೊಳ್ಳಿ, ಸ್ಟೀರ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗೋ ತನಕ. ಈಗ ಅದಕ್ಕೆ 1/2 ಕಪ್ ನೀರು ಹಾಕಿ, ಮತ್ತು ಸ್ವಲ್ಪ 1 ಪಿಂಚ್ ಸಾಲ್ಟ್ ಹಾಕಿ, 1 ಟೀಸ್ಪೂನು ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಥರೋವಾಗಿ. ಈಗ 1 ಟೀಸ್ಪೂನು ಲೆಮನ್ ಜ್ಯೂಸ್ ಹಾಕಿ ಅದಕ್ಕೆ, ಅದು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದು ಬಿಸಿ ಇರಬೇಕಾದ್ರೆ, ಇದು ಹೆಂಗೋ ಆರಿದೆಯಲ್ಲ, ಈ ಬಿಸಿ ಇರೋ ಸಿರಪ್ನ ಅದ್ರ ಮೇಲೆ ಹಾಕ್ಕೊಳ್ಳಿ, ಸ್ಪ್ರೆಡ್ ಮಾಡಿ ಎಲ್ಲದಕ್ಕೂ ತಾಗೋ ಹಾಗೆ ಹಾಕಬೇಕು ನೀವು, ಸೊ ದಟ್ ಅದು ಜ್ಯೂಸಿ ಆಗಬೇಕಲ್ಲ. ಒಂದೊಂದು ಪೀಸ್ ತೆಗೆದಾಗಲೂ ನಿಮಗೆ ಸಾಫ್ಟಾಗಿ ಜ್ಯೂಸಿ ಆಗಬೇಕು, ಹಂಗಾಗಬೇಕದು. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ,
ಸ್ಪ್ರಿಂಕಲ್ ಗಾರ್ನಿಶ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪಿನಿಂದ. ಈಗ ನೋಡಿ ಎಷ್ಟು ಚೆನ್ನಾಗಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಏನು ಸ್ಪಾಂಜಿ ಸ್ಪಾಂಜಿ ಎಷ್ಟು ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂದರೆ ಜ್ಯೂಸಿಯಾಗಿ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿದೆ. ಇದನ್ನು ಗ್ರೀನ್ ಚಟ್ನಿ ಮತ್ತು ಟಮೆಟೊ ಚಟ್ನಿ ಅಥವಾ ಟೊಮೆಟೊ ಸಾಸು ಆಮೇಲೆ ಪುದೀನ ಚಟ್ನಿ ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್. ಬಾಯ್ ಬಾಯ್.